ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇದು ಲೇಟೆಸ್ಟ್ ಇಂಪಾರ್ಟೆಂಟ್ ಮಾಹಿತಿ ಕೂಡ ಬಂದಿದೆ, ಅದನ್ನು ಕ್ಲಾರಿಫೈ ಮಾಡ್ತೇನೆ. ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಬೋದು. ವೀಡಿಯೋ ಎಷ್ಟು ಲೈಕ್ ಮಾಡ್ಬೋದು. ಇದೇ ರೀತಿ ಡೈಲಿ ಅಪ್ಡೇಟ್ಸ್ಗಳು ಕೂಡ ಬರ್ತಾಗ್ತದೆ. ನಂತರ ವಿಷಯ ಬಂದದಾದರೆ ನಿಮಗೆ ಸಿ ಇ ಟಿ ಸೀಟು ಕೂಡ ಸಿಕ್ಕಿದ್ರು ಕೂಡ ಕಮೆಂಟ್ಗೆ ಸಂಪೂರ್ಣ ಶುಲ್ಕ ವಾಪಸ್ ಕೊಡ್ತೀವಿ ಅಂತ ಆದೇಶ ಹೊರಡಿಸಿದ್ದಾರೆ. ಸರ್ಕಾರದ ಈ ಆದೇಶವನ್ನು ಒಪ್ಪಿದ್ದಾರೆ. ಅದೇ ರೀತಿ ಕಮೆಂಟ್ಗೆ ಬಿಡೋರು ಆರಾಮಾಗಿ ಒಪ್ಪಿದ್ದಾರೆ. ಅದ್ರ ಬಗ್ಗೆ ಲೇಟೆಸ್ಟ್ ಮಾಹಿತಿಗಳು ಕೂಡ ಇಂದು ಬಂದಿದ್ದಾವೆ, ನೀವು ನೋಡ್ಬೋದು ಅದ್ರ ಬಗ್ಗೆ ಲೇಟೆಸ್ಟ್ ಮಾಹಿತಿಗಳನ್ನು. ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಇಲ್ಲಿ ಸರ್ಕಾರಕ್ಕೆ ಸಹಮತ ಸೂಚಿಸಿದ ಕಮೆಂಟ್ಗೆ ಬಿಡೋರು ಸರ್ಕಾರಕ್ಕೆ ಒಪ್ಪಿಗೆಯನ್ನು ಕೂಡ ಕೊಟ್ಟಿದ್ದಾರೆ. ಕಮೆಂಟ್ಗೆ ಮೂಲಕ ಸೀಟು ಪಡೆದವರಿಗೆ ಸಿ ಇ ಟಿಯಲ್ಲೂ ಸೀಟು ದೊರಕರೆ ಕಮೆಂಟ್ಗೆ ವಾಪಸ್ಸಿರುವ ಸಂಪೂರ್ಣ ಶುಲ್ಕವನ್ನು ಹಿಂದಿರುಗಲು ಕಮೆಂಟ್ಗೆ ಒಪ್ಪಿಗೆ ನೀಡಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸಿ ಇ ಟಿ ಕೌನ್ಸಿಲಿಂಗ್ ಮೊದಲೇ ಕಮೆಂಟ್ಗೆ ಕೌನ್ಸಿಲಿಂಗ್ ಕೂಡ ನಡೀತಿದೆ. ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗುತ್ತೆ. ಈ ಕಾರಣದಿಂದ ಶುಲ್ಕ ಮರುಪಾವತಿಗೆ ಕಮೆಂಟ್ಗೆ ಬೋರ್ಡವರು ಒಪ್ಪಿಕೊಂಡಿದ್ದಾರೆ. ಈ ಮೊದಲು ಉನ್ನತ ಶಿಕ್ಷಣ ಸಚಿವರಿಂದ ಕಮೆಂಟ್ಗೆ ಕೌನ್ಸಿಲ್ ನಡೆಸುವಂತೆ ಮನವಿ ಮಾಡಲು ಸಭೆ ಮತ್ತು ಇದು ಫಲಸ್ವರಾಗಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಶುಲ್ಕ ಮರುಪಾವತಿಗೆ ಒಪ್ಪಿಕೊಳ್ಳಬೇಕೆಂದು ಷರತ್ತು ವಿಧಿಸಿ ಹಿನ್ನೆಲೆ ಕಮೆಂಟ್ಗೆ ಸಹಾಯ ವ್ಯಕ್ತಪಡಿಸಿದೆ. ಏನಂದರೆ ನಾವು ಕೌನ್ಸಿಲಿಂಗ್ ಯಾವುದೇ ರೀತಿ ಪರ್ಮಿಷನ್ ಕೊಡೋದಿಲ್ಲ ಅಂತ ಹೇಳಿದರು. ನಂತರ ಡಿಸ್ಕಷನ್ ನಡೀತು. ಆ ಡಿಸ್ಕಷನಲ್ಲಿ ಒಪ್ಪಿದ್ದಾರೆ ಯಾರು ಅಂದರೆ ಕಮೆಂಟ್ಗೆ ಬಡವರು ಒಪ್ಪಿದ್ದಾರೆ. ಆ ಒಪ್ಪಿಗೆ ಅನ್ವಯ ಕಮೆಂಟ್ಗೆ ಇದು ಆಪ್ಷನ್ ಎಂಟ್ರಿ ಬಿಟ್ಟಿದ್ದಾರೆ. ಈಗ ಏನಾಗುತ್ತಂದರೆ ಇಲ್ಲಿ ವಿದ್ಯಾರ್ಥಿಗಳು ಸಿ ಇ ಟಿ ಆಗಿರ್ಬೋದು, ರೀತಿ ನೀಟ್ ಆಗಿರ್ಬೋದು, ಯಾವುದೇ ಒಂದು ಕೋರ್ಸ್ಗೆ ಹೋಗೋ ವಿದ್ಯಾರ್ಥಿಗಳು ಕಮೆಂಟ್ಗೆ ಕೂಡ ಸೀಟ್ ತೊಗೊಂಡಿದ್ದರೆ ನಂತರ ನೀವು ಸಿ ಇ ಟಿ ಸೀಟ್ ಸಿಗುತ್ತೆ. ಅದೇ ರೀತಿ ನೀಟ್ ಸೀಟ್ ಸಿಕ್ಕಿದ್ರೆ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಶುಲ್ಕ ವಾಪಸ್ ಕೊಡ್ತೀವಂತ ಲೇಟೆಸ್ಟ್ ಮಾಹಿತಿಗಳು ಕೂಡ ಬಂದಿದ್ದಾವೆ. ಇದು ಫೈನಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಆಗಿರುತ್ತೆ. ಸಂಪೂರ್ಣ ಶುಲ್ಕ ಬಂದುಬಿಟ್ಟು ನಿಮಗೆ ವಾಪಸ್ ಆಗುತ್ತೆ ಅಂದರೆ ಇದು ರಿಯಲಿ ಗುಡ್ ನ್ಯೂಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ವಿದ್ಯಾರ್ಥಿಗಳು ಅದೇ ರೀತಿ ಪೋಷಕರಿಗೆ ಭಯ ಬೇಡ, ಆದಷ್ಟು ಬೇಗ ಆಪ್ಷನ್ ಎಂಟ್ರಿ ಮಾಡಿ ನೀವು ಯಾವ ಸೀಟ್ ಬೇಕೋ ಅದಕ್ಕೆ ಹೋಗಿ ಭಯಪಡುವ ಅವಶ್ಯಕತೆ